ಹಾಯ್ ಫ್ರೆಂಡ್ಸ್, ಜಾನ್ವಿಸ್ ಕಿಚನ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಬೆಲ್ಲ ಹೇಗೆ ಮಾಡ್ಕೊಳ್ಳೋದಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಕಡಲೆಪಪ್ಪು, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋದು, ಕಲ್ಲು ಸಕ್ಕರೆ, ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು, ಸ್ವೀಟ್ ಜೀರಿಗೆ, ಬೆಲ್ಲ ಚಿಕ್ಕ ಚಿಕ್ಕ ಪೀಸಸ್ಸು, ಕಲ್ಯಾಣ ಸೇವೆ, ಸಕ್ಕರೆ ಅಚ್ಚು, ಒಣಕೊಬ್ಬರಿನ ಕಪ್ಪು ಭಾಗ ತೆಗೆದು ಬಿಳಿದನ್ನು ಚಿಕ್ಕ ಪೀಸಸ್ ಮಾಡ್ಕೊಂಡಿರೋದಂತ. ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ಈ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ ಎಳ್ಳು ಬೆಲ್ಲ ರೆಡಿಯಾಗುತ್ತೆ. ಈ ಎಳ್ಳು ಬೆಲ್ಲಕ್ಕೆ ಮೆಷರ್ಮೆಂಟ್ಸ್ ಅಂತೇನಿಲ್ಲ. ಕಡಲೆಪಪ್ಪು, ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊತೀವಿ. ನಿಮ್ಮ ನಿಮ್ಮ ರುಚಿ ಪ್ರಕಾರ ಹಾಕ್ಕೋಬೋದು, ಹೇಗಾಗಿದ್ರೂ ಚೆನ್ನಾಗಿರುತ್ತಿದ್ದು. ಇದು ಸಂಕ್ರಾಂತಿ ಹಬ್ಬದ ವಿಶೇಷ ರೆಸಿಪಿ. ಈ ಥರ ಮಾಡಿಕೊಂಡು ಎಲ್ಲರಿಗೂ ಹಂಚಿಕೊಂಡು ತಿಂತೀವಿ. ಹಬ್ಬದ ದಿನ ಹಂಚಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವೇ ಎಳ್ಳು ಬೆಲ್ಲ ಕಬ್ಬು ಇವೆ. ಸೊ ಈ ಥರ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹಂಚಿಕೊಂಡು ತಿನ್ನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ತಯಾರಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ.